ಗೈಸ್, EOQ ನಲ್ಲಿ ನನ್ನ ಹತ್ರ ಇನ್ನೊಂದು ಕ್ವಶನ್ ಇದೆ, ಅದನ್ನು ಓದ್ಬಿಡ್ತೀನಿ ನೋಡ್ಕೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ EOQ ಅಂಡ್ ನಂಬರ್ ಆಫ್ ಆರ್ಡರ್ಸ್ ಟು ಬಿ ಪ್ಲೇಸ್ಡ್ ಇನ್ ಒನ್ ಕ್ವಾರ್ಟರ್ ಆಫ್ ದ ಇಯರ್ ಅಂತ ಹೇಳ್ತಾರೆ. ಸೊ EOQ ಕ್ಯಾಲ್ಕುಲೇಟ್ ಮಾಡಿ, ಒಂದು ವಾರಕ್ಕೆ ಅಂದ್ರೆ ಒಂದು ಕ್ವಾರ್ಟರ್ಗೆ, ಒಂದು ಕ್ವಾರ್ಟರ್ ಅಂದ್ರೆ ಏನು ಇನ್ ಇಯರ್ ಅಂತ ಹೇಳಿದ್ರೆ 3 months, ಓಕೆನಾ. ಒಂದು ಇಯರ್ಗೆ 12 ತಿಂಗಳು ಬರುತ್ತೆ, 12 ತಿಂಗಳಲ್ಲಿ ಒಂದು ಕ್ವಾರ್ಟರ್ ಅಂತ ಹೇಳಿದ್ರೆ 3 ತಿಂಗಳು, ಓಕೆನಾ. ಒಂದೊಂದು ಮೂರು ತಿಂಗಳಿಗೆ ಒಂದು ಕ್ವಾರ್ಟರ್ಗೆ ಎಷ್ಟು ಆರ್ಡರ್ ಮಾಡಬೇಕು ಅಂತ ಕೇಳ್ತಾರೆ. ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂದ್ರೆ, ಕ್ವಾರ್ಟರ್ಲಿ ಕನ್ಸಂಪ್ಷನ್ ಆಫ್ ಮೆಟೀರಿಯಲ್ಸ್ ಅಂತ ಕೊಟ್ಟಿದ್ದಾನೆ. ಎರಡನೇ ಪಾಯಿಂಟ್ ಏನಂತ ಹೇಳಿದ್ದಾನೆ, ಕಾಸ್ಟ್ ಆಫ್ ಪ್ಲೇಸಿಂಗ್ ಅನ್ ಆರ್ಡರ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ. ಕಾಸ್ಟ್ ಆಫ್ ಪ್ಲೇಸಿಂಗ್ ಅನ್ ಆರ್ಡರ್ 50 rupees ಅಂತ ಹೇಳ್ತಾರೆ. ಕಾಸ್ಟ್ ಪರ್ ಯೂನಿಟ್ ಎಷ್ಟು ಹೇಳಿದ್ದಾನೆ, 40 rupees. ಸ್ಟೋರೇಜ್ ಅಂಡ್ ಕ್ಯಾರಿಂಗ್ ಕಾಸ್ಟ್ 8% ಆಫ್ ಆವರೇಜ್ ಇನ್ವೆಂಟ್ರಿ. ಇಲ್ಲಿ ನಮಗೆ ಆನ್ಯುವಲ್ ಕನ್ಸಂಪ್ಷನ್ ಆಫ್ ಮೆಟೀರಿಯಲ್ ಕೊಟ್ಟಿಲ್ಲ, ಅವ್ನು ಕೊಟ್ಟಿರೋದೇನೋ ಕ್ವಾರ್ಟರ್ಲಿ ಕನ್ಸಂಪ್ಷನ್. ಕ್ವಾರ್ಟರ್ಲಿ ಅಂದ್ರೆ ನೋಡಿ 12 ತಿಂಗಳು, ಒಂದು ವರ್ಷಕ್ಕೆ, ಕರೆಕ್ಟ್ ಅನ್ನಪ್ಪ? ಎಸ್ ಆರ್ ನೋ? ಇದರಲ್ಲಿ ಅರ್ಧ ಎಷ್ಟಪ್ಪ, 6, ಅಲ್ಲಿಗೆ 2 quarters, ಕರೆಕ್ಟಾ? ಸೊ ಇನ್ನ 2 quarters, ಟೋಟಲ್ 1 year ಎಷ್ಟು ಕ್ವಾರ್ಟರ್ಸ್ ಬರುತ್ತೆ? 4 quarters ಬರುತ್ತೆ. ಅಲ್ಲಿಗೆ 1 quarter ಎಷ್ಟು ಮೆಟೀರಿಯಲ್ ಇರುತ್ತೆ? 2000. 4 quarters ಎಷ್ಟಾಗುತ್ತಪ್ಪ? 8000 ಬೇಕಾಗುತ್ತೆ ಆನ್ಯುವಲ್ ಕನ್ಸಂಪ್ಷನ್, ಕರೆಕ್ಟಾ? ಒಂದು ಆರ್ಡರ್ ಗೆ ಎಷ್ಟಾಗುತ್ತೆ ಕಾಸ್ಟ್? 50 rupees ಬರುತ್ತೆ. ಕ್ಯಾರಿಂಗ್ ಕಾಸ್ಟ್ ಬಂದು 40 rupees ಮೇಲೆ 8%, 3 rupees 20 paise ಬರುತ್ತೆ, ಕರೆಕ್ಟಾ? ಎಸ್ ಆರ್ ನೋ? ಈಗ ನಾವು ಪ್ರೊಸೀಡ್ ಆಗೋಣ. 2 × 8000 × 50 × / 3.20 ಹಾಕೋಣ ಡೈರೆಕ್ಟ್ ಆಗಿ, ಓಕೆನಾ? ಎಂತ ಹೇಳ, 16 ಯಾವ್ದಿದ ಟೋಟಲ್ 2,50,000 ಹೋಲ್ ರೂಟ್ 500 units, ಕರೆಕ್ಟ್ ಏನಪ್ಪ? ಅಲ್ಲಿಗೆ 500 units ಮಾಡಬೇಕಾಗುತ್ತೆ, ಕರೆಕ್ಟಾ? ಈಗ ನಮಗೆ ಅವ್ರು ಕೇಳಿರೋದು ಎರಡು ಕ್ವಶನ್ ಕೇಳಿದ್ದಾರೆ, ಏನಂತೆ, EOQ 500 units ಆರ್ಡರ್ ಮಾಡಿದ್ರೆ ಕರೆಕ್ಟ್ ಆಗಿ ನಮ್ಗೆ ಎಷ್ಟು ಬರುತ್ತೆ? ಮ್ಯಾಕ್ಸಿಮಮ್ ಎಕನಾಮಿಕಲ್ ಇರುತ್ತೆ. ಆದ್ರೆ ಅವನು ಒಂದು ವಾರಕ್ಕೆ ಎಷ್ಟು ಆರ್ಡರ್ ಮಾಡ್ಬೇಕಂತೆ, ನಂಬರ್ ಆಫ್ ಆರ್ಡರ್ಸ್ ಪರ್ ಕ್ವಾರ್ಟರ್, ಒಂದು ಕ್ವಾರ್ಟರ್ಗೆ ಎಷ್ಟು ಆರ್ಡರ್ ಪ್ಲೇಸ್ ಮಾಡಬೇಕು, ಎಷ್ಟು ಬೇಕಂತೆ ಕನ್ಸಂಪ್ಷನ್? 2000 units ಬೇಕು ಒಂದು ಕ್ವಾರ್ಟರ್ಗೆ. ಒಂದ್ ಸರಿ ಎಷ್ಟು ಮಾಡಿದ್ರೆ ನಮ್ಗೆ ಲಾಭ ಆಗುತ್ತೆ? 500 units. ಹಾಗಾದ್ರೆ ನಮಗೆ 4 orders ಅಂದ್ರೆ ಒಂದು 3 ತಿಂಗಳಿಗೆ 4 ಸರಿ ಆರ್ಡರ್ ಮಾಡಿದ್ರೆ ನಮಗೆ ಎಕನಾಮಿಕಲ್ ಆಗಿ ವರ್ಕ್ಔಟ್ ಆಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಆಯ್ತಾ ಇಲ್ವಾ? ಬರ್ಕೊಳ್ಳಿ. ಈಗ ಕ್ವಶನ್ ಪೇಪರ್ ಅಲ್ಲಿ ಯಾವ್ದು ಇದೆಯಾ ನೋಡಿ, ಅದನ್ನು ಮಾಡಬೇಡ.